पीएफआई बैन के शरत मडिवाळा तंदे संतस व्यक्तपडिसिद्दारे ननगे ई विचार तिळिदु तुंबा खुशियागिदे अंदिद्दारे पीएफआई नवरु अमायकरन्न हत्ये माड्तारे नन्न मग भगवद्वज हिडिदिद्दक्के आतनन्न कोले माडिदु मृत शरत मडिवाळा अवर तंदे तनियप्प अवर प्रतिक्रिये इदागिदे ನನ್ನ ಮಗ ಕೊಲೆ ಬಗ್ಗೆ ಸರಿಯಾಗಿ ಎಫ್ಐಆರ್ ಕೂಡ ಆಗಿರಲಿಲ್ಲ ಹಾಗಾಗಿ ಕೊಲೆ ಆರೋಪಿಗಳಿಗೆ ಬೇಲ್ ಸಿಕ್ಕಿ ಬಿಟ್ಟಿದೆ ಪಿಎಫ್ಐ ಅನ್ನು ಶಾಶ್ವತವಾಗಿ ನಿಷೇಧ ಮಾಡಬೇಕು ಶರತ್ ಮಡಿವಾಳ ತಂದೆ ತನಿಯಪ್ಪ ಮಡಿವಾಳ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ 2017 ರಲ್ಲಿ ದುಷ್ಕರ್ಮಿಗಳಿಂದ ಶರತ್ ಮಡಿವಾಳ ಅವರು ಕೊಲೆಯಾಗಿದ್ರು ಆ ಕೊಲೆಯಿಂದ ಅವರ ಇಡೀ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ರು ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಶರತ್ ಮಡಿವಾಳ ಅವರ ಕುಟುಂಬಸ್ಥರಿಗೆ ಬಂದೊದಗಿತ್ತು ಇದೀಗ ಮೃತ ಶರತ್ ಮಡಿವಾಳ ಅವರ ತಂದೆ ತನಿಯಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಪಿಎಫ್ಐ ಬ್ಯಾನ್ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಈಗ ಬ್ಯಾನ್ ಆಗಿದ್ದು ಬಹಳ ಸಂತೋಷ ಆಗಿದೆ ನನಗೆ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾನು ಅದರಲ್ಲಿ ಮೋದಿ ಅವರಿಗೆ ಸಂತೋಷವನ್ನು ಹೇಳಲು ಬಯಸುತ್ತೇನೆ ಯಾಕಂದ್ರೆ ಮೊದಲಿಂದನೂ ಒತ್ತಡ ಇತ್ತು ಇತ್ತು ಬ್ಯಾನ್ ಮಾಡಬೇಕು ಅನ್ನೋದು ಈಗ ಇತ್ತೀಚೆಗೆ ಎನ್ಐ ರೈಡ್ ಆಯಿತು ಪೊಲೀಸರು ರೈಡ್ ಮಾಡ್ತಾ ಇದ್ದಾರೆ ಪಿಎಫ್ಐ ಮುಖಂಡರು ಮತ್ತೆ ಅವರ ಆಕ್ಟಿವ್ ಮೆಂಬರ್ಸ್ಗಳ ಮನೆ ಮೇಲೆ ಆಫೀಸ್ ಮೇಲೆ ಆಯಿತು ನಿರಂತರ ದಾಳಿ ಅದರ ನಂತರ ಈಗ ಬ್ಯಾನ್ ಆಗಿದೆ ಇದು ಬಹಳ ಸಂತೋಷದ ಸುದ್ದಿ ಇದು ಬ್ಯಾನ್ ಅಂದ್ರೆ ಊರ್ಜಿತವಾಗಿ ಉಳಿಬೇಕಿದು ಇದನ್ನು ಬರೀ 5 ವರ್ಷಕ್ಕೆ ಅಂತ ಇಟ್ಟುಕೊಳ್ಳಬಾರದು ಇದು ಶಾಶ್ವತವಾಗಿ ಇರಬೇಕು ಈ ಬ್ಯಾನ್ ಮತ್ತೆ ಇನ್ನೊಂದು ಕಡೆಯಿಂದ ಎಲ್ಲ ಪ್ರಕರಣಗಳ ಹೆಚ್ಚಿನ ಇದರಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ ಹೌದು ನನ್ನ ಮಗನ ಕೇಸಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ ಅದು ಇವರು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಮಾಡಿದ ಎಫ್ಐಆರ್ ಸರಿಯಿಲ್ಲ ಅವರದು ಅದಕ್ಕೆ ನಾನು ಎನ್ಐಎ ತನಿಖೆ ಮಾಡಬೇಕು ಅಂತ ಹೇಳಿದ್ದೇನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆ ಎನ್ಐಎ ತನಿಖೆ ಮಾಡಿ ನನ್ನ ಮಗನನ್ನು ಕೊಂದವರಿಗೆ ನ್ಯಾಯವಾದ ಶಿಕ್ಷೆ ಆಗಬೇಕು ನನಗೊಂದು ನ್ಯಾಯ ಒದಗಿಸಿ ಕೊಡಬೇಕು ಮಧ್ಯರಾತ್ರಿ ತಡರಾತ್ರಿ ಇದೊಂದು ಬ್ಯಾನ್ ಇದಕ್ಕೆ ಆರ್ಡರ್ ಮಾಡಿದ್ದಾರೆ ಬೆಳಗ್ಗೆ ನಿಮಗೆ ಗೊತ್ತಾದಕ್ಕೆ ಏನು ಅನಿಸುತ್ತೆ ನನಗೆ ಬಹಳ ಸಂತೋಷ ಆಗಿದೆ ನಾನು ಆ ವಿಷಯವನ್ನೇ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೇನೆ ನನಗೆ ತುಂಬಾ ಸಂತೋಷ ಆಗಿದೆ ಬ್ಯಾನ್ ಮಾಡಿದಕ್ಕೆ ನಿಮ್ಮ ಪ್ರಕಾರ ಈಗ 5 ವರ್ಷಕ್ಕಲ್ಲ ಶಾಶ್ವತವಾಗಿ ಬ್ಯಾನ್ ಮಾಡಬೇಕು ಹೌದು ನಾನು ಹೇಳೋದು ಶಾಶ್ವತವಾಗಿ ಬ್ಯಾನ್ ಮಾಡಬೇಕು ಅದಕ್ಕೆ ಈಗ ಪಿಎಫ್ಐ ಅವರು ನಿರಪರಾಧಿಗಳನ್ನು ಹತ್ಯೆ ಮಾಡ್ತಿದ್ದಾರೆ ಅವರು ಮಾಡದೇ ಎಲ್ಲ ನಿರಪರಾಧಿಗಳನ್ನೇ ದೇಶಪ್ರೇಮಿಗಳನ್ನೇ ಅವರು ನೋಡಿಕೊಂಡೆ ಅವರು ಯಾರು ದೇಶಪ್ರೇಮಿಗಳಿದ್ದಾರೆ ದೇಶವನ್ನು ನಮ್ಮ ಭಾರತ ದೇಶ ಹಿಂದೂ ದೇಶ ಅಂತ ಹೇಳಿ ಯಾರು ಅದರ ಬಗ್ಗೆ ಹೋರಾಟ ಮಾಡ್ತಾರೆ ಅವರನ್ನೇ ಅವರು ಕಂಡು ಹತ್ಯೆ ಮಾಡಿದ್ರು ಅವರು ಎಲ್ಲೆಲ್ಲಿ ಕಂಡು ಹತ್ಯೆ ಮಾಡಿದ್ರು ನನ್ನ ಮಗ ಭಗವದ್ವಜ ಹಿಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಅವನು ಇಲ್ಲಿಯ ಸಂಘದಿಂದ ಭಗವದ್ವಜ ಹಿಡ್ಕೊಂಡು ಹೋಗಿದ್ದಾನೆ ಅದನ್ನು ಗುರಿಯಾಗಿ ಇಟ್ಟುಕೊಂಡು ಅವನ ಬಗ್ಗೆ ಇವರೆಲ್ಲ ಫೋಟೋ ಎಲ್ಲ ತೆಗೆದು ಇವನನ್ನು ನೋಡಿ ಅವನು ಇವರು ಹತ್ಯೆ ಮಾಡಿದ್ದು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ